ಸರ್ ಮೊದಲನೇ ಸುದ್ದಿ ನೋಡ್ಬಿಡೋಣ ಸರ್ ಆಮೇಲೆ ಸರ್ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಈ ಕ್ರೆಡಿಟ್ ಪಾಲಿಟಿಕ್ಸ್ ಮಜವಾಗಿದೆ ಇನ್ನೂ ಮೂರು ದಿನ ಇದೆ ಉದ್ಘಾಟನೆ ಆಗಕ್ಕೆ ಆದರೂ ದಶಪಥದ ವಿಚಾರದಲ್ಲಿ ಕ್ರೆಡಿಟ್ ವಾರ್ಟ್ ಮಾತ್ರ ನಿಲ್ತಾನೆ ಇಲ್ಲ ಬದಲಾಗಿ ಇನ್ನಷ್ಟು ಸಿಕ್ಕಾಪಟ್ಟೆ ಜೋರಾಗಿದೆ ದಶಪಥದ ಕ್ರೆಡಿಟ್ ನಮಗೆ ಸಲ್ಲಬೇಕು ಅಂತ ಕಾಂಗ್ರೆಸ್ ಬೇಡಿಕೆ ಮಂಡಿಸ್ತಾ ಇದೆ ಜೆಡಿಎಸ್ ನಾಯಕರು ಕೂಡ ಕ್ರೆಡಿಟ್ ರಾಗ ಶುರು ಮಾಡ್ಕೊಂಡಿದ್ದಾರೆ ಮೈಸೂರಿನಲ್ಲಿ ಇವತ್ತು ಶಾಸಕ ಸಿ ಎಸ್ ಪುಟ್ಟರಾಜು ಮಾತಾಡಿದರು ನಾನು ಸಂಸದನಾಗಿದ್ದ ವೇಳೆ ದಶಪಥಕ್ಕಾಗಿ ಬಹಳ ಹೋರಾಟ ಮಾಡಿದ್ದೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ದಶಪಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಏನಾದರೂ ಪ್ರತಾಪ್ ಸಿಂಹಗೆ ಗುತ್ತಿಗೆ ಕೊಟ್ಟಿದೆಯಾ ಇಡೀ ಯೋಜನೆಯನ್ನ ನಾನೇ ಮಾಡಿಸಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಸಂಸದನಾಗಿದ್ದಾಗ ದೆಹಲಿಯಲ್ಲಿ ಹೋರಾಟ ಮಾಡಿದ್ದೀನಿ ಅನುಮಾನ ಇದ್ರೆ ಹೋಗಿ ಯಡಿಯೂರಪ್ಪನವರು ಕೇಳಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಮ್ಮಿಶ್ರ ಸರ್ಕಾರ ಯೋಜನೆಯ ರೂಪುರೇಷೆ ಸಿದ್ಧಪಡಿಸಿ ಅನುಮೋದನೆ ನೀಡಿದ್ರೆ ಈ ಹೆದ್ದಾರಿ ಹೇಗಾಗ್ತಿತ್ತು ಅಂತ ಪುಟ್ಟರಾಜ್ ಅವರ ಪ್ರಶ್ನೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಸಹ ಈ ಯೋಜನೆಗೆ ಅಗತ್ಯವಾಗಿ ಸಹಕಾರವನ್ನು ನೀಡಬೇಕಾಗ್ತಿತ್ತು ಅದರಂತೆ ಮೋದಿ ಸರ್ಕಾರವು ಬೆಂಬಲ ಕೊಟ್ಟಿದೆ ಅಷ್ಟೇ ಇನ್ನು ಸಿದ್ದರಾಮಯ್ಯನವರಂತೂ ಯಾರೇ ಪ್ರತಾಪ್ ಸಿಂಹ ಅವ್ರೇನಾದ್ರೂ ಮಂತ್ರಿನಾ ಅವರೊಬ್ಬ ಸಂಸದ ಮಾತ್ರ ರಸ್ತೆ ಪೂರ್ತಿ ಅವರ ಕ್ಷೇತ್ರಕ್ಕೆ ಬರುತ್ತಾ ಅಂತ ಪ್ರಶ್ನೆ ಅವರದ್ದು ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿ ಮೋದಿ ಜಗದೇಕ ವೀರ ಅವರೆದುರು ಸೋನಿಯಾ ರಾಹುಲ್ ಕೂಡ ನಿಲ್ಲಲ್ಲ ಬೇಕಿದ್ರೆ ಅದೇ ದಿನ ಮಂಡ್ಯಗೆ ಅವರನ್ನ ಕರೆತರಲಿ ಗೊತ್ತಾಗತ್ತೆ ಅಂತ ಕಾಂಗ್ರೆಸ್ಗೆ ಸವಾಲ್ ಬೇರೆ ಹಾಕಿದ್ದಾರೆ ಇನ್ನು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಕ್ರೆಡಿಟ್ ರಾಜಕೀಯಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರೇ ಚೀಫ್ ಇಂಜಿನಿಯರ್ ನಾಗ ಕಾಣುತ್ತೆ ಚೀಫ್ ಆ ರಸ್ತೆಗೆ ನೀವು ಹೇಳೋ ಥರ ಬರೋದು ಮೂರು ಕಿಲೋಮೀಟರ್ ಇವ್ರು ಯಾಕೆ ಪಾಪ ಇವರೇ ಕಾಂಟ್ಯಾಕ್ಟ್ ಮಾಡ್ದಾಗ ಓಡಾಡಬೇಕು ಈಗ ನಾನು ಲೋಕಸಭಾ ಸದಸ್ಯನ ಕೆಲಸ ಮಾಡೋದಂತವನು ಡೆಲ್ಲಿನಲ್ಲಿ ದೊಡ್ಡ ಗಲಾಟೆ ಮಾಡ್ಲಾಗೆ ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ಈ ರೋಡ್ ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಕ್ಕೆ ಪ್ರತಾಪ್ ಸಿಂಹ ಅವರು ಅವರ ನಾಯಕರಾದಂತ ಯಡಿಯೂರಪ್ಪ ಅವ್ರನ್ನ ಕೇಳಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ಇದು ನ್ಯಾಷನಲ್ ಪ್ರೋಗ್ರಾಮ್ ಹೌದು ಕೇಂದ್ರ ಸರ್ಕಾರದ ಸಹಕಾರ ಇದ್ದೇ ಯಾವುದೇ ಸರ್ಕಾರ ಅಂತ ಸಹಕಾರ ಇರುತ್ತೆ ಅವ್ರಿಗೂ ಅದಕ್ಕೂ ಸಂಬಂಧ ಏನು ಸಂಬಂಧಪಟ್ಟ ಮಿನಿಸ್ಟ್ರ ಬೆಂಗಳೂರು ಮೈಸೂರಿಗೆ ಎಂಪಿನ ಎಲ್ಲಿಗೆ ಪಿ ಕಳಸ್ತವಾಡಿ ವರ್ಗ ಮಾತ್ರ ಬರೋದು ಏಳು ಎಂಟು ಕಿಲೋಮೀಟರ್ ಅಷ್ಟೇ ಅವ್ನಿಗೆ ಇರೋದು ಉಳಿದದ ಯಾರಿಗೆ ಮಂಡ್ಯ ಅವನಿಗೇನು ಸಂಬಂಧ ಕಾಮಗಾರಿ ಪ್ರಗತಿಯಲ್ಲಿ ಇರುವಾಗ ಕಾಮಗಾರಿಯ ವೀಕ್ಷಣೆಗೆ ಬಂದ್ರೆ ಅದು ರಿವ್ಯೂ ಆಗುತ್ತೆ ರೋಡ್ ಕಂಪ್ಲೀಟ್ ಆಗಿ ಉದ್ಘಾಟನೆಗಿಂತ ಮೊದಲು ಬಂತು ಅಂದ್ರೆ ಅದು ಜಾಲಿ ರೈಡ್ ಆಗುತ್ತೆ ಅವ್ರದ್ದು ಕೊಡುಗೆ ಇತ್ತು ಅಂದ್ರೆ ಅವರು ಕಾಮಗಾರಿ ಪ್ರಗತಿಯಲ್ಲಿ ಇರುವಾಗ ವೀಕ್ಷಣೆ ಬರ್ತಾ ಇದ್ರು ಅಲ್ಲಿ ಅವೈಜ್ಞಾನಿಕವಾಗಿದೆ ಅಂತಂದಾಗ ಸಿದ್ದರಾಮಣ್ಣ ಮಾತಾಡ್ಲೇ ಇಲ್ಲ ಮಾಧೇವಪ್ಪನವರು ಮಾತಾಡ್ಲೇ ಇಲ್ಲ ನೀರು ತುಂಬಿದೆ ಅಂತ ಹೇಳಿದಾಗ ಮಾತಾಡಲೇ ಇಲ್ಲ ಇವ್ರದಾಗಿದ್ದಿದ್ರೆ ಇವ್ರಿಗೆ ಓನಿಂಗ್ ಅನ್ನೋದು ಇತ್ತು ಅಂದಿದ್ರೆ ಅವತ್ತು ಮಾತಾಡ್ತಿದ್ರು ಮೋದಿಯವರು ಜಗದೇಕವೀರ ಅವ್ರ ಎದುರುಗಡೆ ಯಾವ ಕಾಂಗ್ರೆಸ್ಸು ಯಾವ ರಾಹುಲ್ ಗಾಂಧಿ ನಿಲ್ಲಲ್ಲ ಅಂತೇಳಿ ಮೊನ್ನೆ ನಾರ್ತ್ ಈಸ್ಟಲ್ಲೂ ಗೊತ್ತಾಗ್ಬಿಟ್ಟಿದೆ ಗೀನ್ಗೆ ಅವರು ಅದೇ ದಿನ ಅವ್ರು ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ಕರ್ಕೊಂಬನ್ನಿ ನಾವೇನು ಚಿಂತೆ ಮಾಡಲ್ಲ ನಮಗೆ ಬ ಎಷ್ಟು ಜನ ಬರ್ತಾರೆ ಅವ್ರಿಗೆ ಎಷ್ಟು ಜನ ಬರ್ತಾರೆ ಅವ್ರು ಬೇಕಾದ್ರೆ ಶಕ್ತಿ ಪ್ರದರ್ಶನ ಮಾಡ್ಬಿಡೋಣ ಅವ್ರಿಗೆ ಬರಕ್ಕೆ ಕೇಳಿ ಇದರಲ್ಲಿ ಕ್ರೆಡಿಟ್ ವಾರದ ಪ್ರಶ್ನೆನೇ ಇಲ್ಲರಿ ಇವ್ರ ಕಾಲದಲ್ಲಿ ಏನಾಗಿಲ್ಲ ಅನ್ನೋದು ಸತ್ಯ ಅವ್ರ ರೀತಿ ಹೆಂಗಿದೆ ಅಂತಂದ್ರೆ ನಾವು ಮಾಡಿರಲಿಲ್ಲ ನಾವು ಮಾಡಿರಲೇ ನೀವು ಈಗ ಮಾಡಿದ್ರಿ ಅದಕ್ಕೆ ಅದು ನಮಗೆ ಕ್ರೆಡಿಟ್ ಸಲ್ಬೇಕು ಅಂದ್ರೆ ಅದನ್ನ ಒಪ್ಕೊಳ್ಳೋಣ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಫಾರ್ ದ್ಯಾಟ್ ಯಾಕಂದ್ರೆ ಅವ್ರು ಮಾಡಿಬಿಟ್ಟಿದ್ರೆ ನಮಗೆ ಮಾಡೋಕಾಗ್ತಿರ್ಲಿಲ್ಲಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇತ್ತೀಚೆಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಏನು ಮಾಡಿ ಯಾರು ಏನು ಮಾಡಿದ್ರು ಅದು ನಂದು ಅಂತ ಹೇಳುವಂಥ ಅಭ್ಯಾಸ ಆಗಿಬಿಟ್ಟಿದೆ ಸರ್ ಈಗ ಕ್ರೆಡಿಟ್ ವಾರ್ನಲ್ಲಿ ಸರ್ ಈಗ ಅನುಮೋದನೆ ಪಡ್ಕೊಂಡವ್ರಿಗೆ ಸಿಗಬೇಕು ಸರ್ವೆ ನಡೆಸಿದವ್ರಿಗೆ ಸಿಗಬೇಕು ಇಲ್ಲ ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಯಾರಿಗೆ ಸಲ್ಬೇಕು ಸರ್ ಕ್ರೆಡಿಟ್ ಈಗ ಒಂದು ಜ್ಯೋತಿಷಿ ಗಂಡ ಹೆಂಡತಿಗೆ ಹೋಗ್ಬಿಟ್ಟು ಅವ್ರು ಕೇಳ್ತಾರೆ ನಮಗೆ ಮಕ್ಕಳು ತಡವಾಗ್ತಿದೆಯಲ್ಲ ಮಕ್ಕಳಾಗತ್ವಾ ಅಂತ ಜ್ಯೋತಿಷಿ ಜಾತ್ಕ ನೋಡ್ಬಿಟ್ಟು ನಿಮಗೆ ಮಗು ಆಗತ್ತೆ ಅಂತ ಹೇಳ್ತಾರೆ ಅದಾದ ಮೇಲೆ ಮಗು ಆಗತ್ತೆ ಈಗ ಹೇಳಿದ್ದ ಜ್ಯೋತಿಷಿ ಕ್ರೆಡಿಟ್ ಕೊಡ್ತೀರೋ ಹುಟ್ಟಿಸಿದ್ದಂಥ ಅಪ್ಪ ಅಮ್ಮಂದ್ರೆ ಕ್ರೆಡಿಟ್ ಕೊಡ್ತೀರೋ ಡೆಫಿನೆಟ್ ಆಗಿ ಅಪ್ಪ ಅಮ್ಮಗೆ ಹೋಗ್ಬೇಕು ಸರ್ ಬಿಡಿ ಮತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನ್ ನಡೀತಿದೆ ಇವರುಗಳ ಮಧ್ಯದಲ್ಲಿ ಅಂತ ಅಫ್ಕೋರ್ಸ್ ಆಲ್ ರೈಟ್ ಲೆಟ್ ಮೀ ಗೋ ಟು ಫಸ್ಟ್ ಪುಟ್ಟರಾಜು ಈ ಈ ಸಂಸದರು ಆಗಿ ನಾನು ಹೋರಾಟ ಮಾಡಿದ್ದೆ ಅದನ್ನ ಯಡಿಯೂರಪ್ಪನ ಕೇಳ್ಕೊಂಡ್ಬರ್ಲಿ ಅಂತಂದಿದ್ದಾರೆ ಇಡೀ ರಾಜ್ಯಕ್ಕೆ ಕ್ರೆಡಿಟ್ ಇದು ಒಳ್ಳೆ ರಸ್ತೆ ಅಂತಂದರೆ ಬರೀ ಪ್ರತಾಪು ಅಲ್ಲ ಸಿದ್ದರಾಮಯ್ಯನೂ ಅಲ್ಲ ಪುಟ್ಟರಾಜುನೂ ಅಲ್ಲ ಇದು ಯಾಕಂದರೆ ಅದನ್ನು ಬಳಸೋರು ನಾವು ಈ ನೀವು ಯಾಕೆ ಬಡದಾಡ್ಕಂಡು ಸಾಯ್ತೀರಿ ಒಳ್ಳೆ ಯಗ್ಗಣ ಇಲಿಗಳು ಥರ ಆ ಚರಂಡಿಲಿ ಇರೋವಾದರೂ ಒಂದು ಎರಡು ನಿಮಿಷ ಸುಮ್ಮನಾಗ್ತವೆ ನನಗೆ ಬೇರೆ ಸಿಕ್ತು ಬಿಡು ಆಹಾರ ಅಂತ ಇಂಥದ್ರಲ್ಲಿ ಇವರು ಹೋರಾಟ ಮಾಡಿದೆ ಅಂತಾರೆ ಆಲ್ ರೈಟ್ ಹೋರಾಟ ಮಾಡಿದಾರಪ್ಪ ಹಾಗಿದ್ದರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡಿದ ಯೋಜನೆಗಳೆಲ್ಲ ಎಷ್ಟು ಜಾರಿಗೆ ಬಂದಿದೆ ಅಂತ ಪುಟ್ರಾಜು ಒಂದು ಲಿಸ್ಟ್ ಕೊಡಲಿ ನೋಡೋಣ ಲೆಟ್ ಇನ್ ಗಿವ್ ಎ ಲಿಸ್ಟ್ ಯಾವ್ದಾದ್ರು ಒಂದು ಕೊಡಲಿ ಓಕೆ ಅದು ಬೇಡ ಹಿಂದೆ ನನಗೆ ನೆನಪಿದೆ ಇದೇ ಮಂಡ್ಯದ ಜನ ಹೋಗಿ ಆ ಪ್ರತಾಪ್ ಸಿಂಹಗೆ ತಗೊಂಡೋಗ್ಬಿಟ್ಟು ಮನವಿ ಪತ್ರ ಕೊಡ್ತಾರೆ ಊರಿಗೆ ಅದೇನೋ ಅಂಡರ್ ಬ್ರಿಡ್ಜ್ ಬೇಕು ಅಂತನೋ ಓವರ್ ಬ್ರಿಡ್ಜ್ ಬೇಕು ಅಂತನೋ ಅಪ್ಪರ್ ಬ್ರಿಡ್ಜ್ ಬೇಕು ಅಂತನೋ ಏನೋ ಆಗ ಸಿ ಪುಟ್ಟರಾಜು ಮತ್ತು ಮಂಡ್ಯದ ಎಮ್ ಎಲ್ ಎಗಳಲ್ಲಿ ಏನು ಮಾಡ್ತಿರು ನೀವು ಯಾಕೆ ಹೋಗ್ತಿರಲಿಲ್ಲ ಅದಕ್ಕೆಲ್ಲ ಯಾಕೆ ಹೋಗಲ್ಲ ಅದಕ್ಕೆ ನೀವು ಓಕೆ ಅದು ಬಿಟ್ಬಿಡಿ ಐದು ವರ್ಷದ ಯೋಜನೆಯ ಅವಧಿಯಲ್ಲಿ ಈ ಅಪ್ಪ ಪ್ರತಾಪ್ ಸಿಂಹ ಮೊದಲೇ ಪತ್ರಕರ್ತ ಆಗಿದ್ದ ಗಿರಾಕಿ ಅವರು ಚೆನ್ನಾಗಿ ಗೊತ್ತು ಏನು ಮಾಡಬೇಕು ಅಂತ ದಿನ ಬೆಳಗಾರೆ ಕರೆಕ್ಟಾಗಿ ಆ ರೋಡಲ್ಲಿ ಓಡಾಡಿ ಫೋಟೋ ತೆಗೆದು ವಿಡಿಯೋ ಮಾಡಿ ಪ್ರೋಗ್ರೆಸ್ಸಿನ ಜನರಿಗೆ ವರದಿಗಾರರ ಥರ ಕೊಟ್ಟು ಅದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಬಗೆಹರಿಸ್ಕೊಂಡು ಡ್ಯಾಶು ಡ್ಯಾಶು ಎಲ್ಲ ಮಾಡ್ಕೊಂಡು ಜನರ ಮುಂದೆ ಹಾಜರಿದ್ರಪ್ಪ ಆಗೆಲ್ಲ ನೀವೆಲ್ಲ ಏನು ಮಾಡ್ತಿದ್ರಿ ಕಳೆಕ ಬೀಜ ತಿಂತಿದ್ರ ಎಲ್ಲರೂ ಸಿದ್ದರಾಮಯ್ಯನವರು ಭಾಳ ಭಾಳ ವಿಚಿತ್ರವಾದ ಆರ್ಗ್ಯುಮೆಂಟ್ ನನಗೆ ಬಂದಿದ್ದು ಸಿದ್ದರಾಮಯ್ಯನವರಿಂದ ಯಾರು ರೀ ಪ್ರತಾಪ್ ಸಿಂಹ ಎಷ್ಟು ಕಿಲೋಮೀಟ್ರ್ ಅವ್ರಿಗೆ ಏಳು ಕಿಲೋಮೀಟ್ರೋ ಆರು ಕಿಲೋಮೀಟ್ರೋ ಹೌದಾ ರೋಡು ಹೌದು ಕರೆಕ್ಟ್ ಹೌದು ಅಲ್ಲಪ್ಪ ರೋಡ್ ಏನು ಅವ್ರ ತಾತನ ಮನೆದ ರೋಡ್ ಅನ್ನೋಕ್ಕೆ ಪ್ರತಾಪ್ ಸಿಂಹ ಆದರೆ ಹಾಗಿದ್ರೆ ಈಗ ಮಾದೇವ್ ಒಪ್ಪನವರು ನಾಲ್ಕೈದು ರೋಡನ್ನ ಪಿಡಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದಾಗ ಡೆವಲಪ್ ಮಾಡಿದ್ರಪ್ಪ ಸೇ ಫಾರ್ ಎಕ್ಸಾಂಪಲ್ ಅರಕಲಗೂಡಿನಿಂದ ತಗೊಂಬಂದು ಒಳ್ಳೆ ಒಂದನ್ನು ಅಲ್ಲೆಲ್ಲ ಕೊಡಗು ಬಾರ್ಡ್ರವರೆಗೂ ಹಾಸನದಲ್ಲಿ ಮಾಡಿದ್ರಪ್ಪ ಅದು ಯಾರು ರೋಡು ಅದು ಎ ಮಂಜೂರ್ ರೋಡು ಮಾದೇವಪ್ಪನ್ ರೋಡ್ ಅಲ್ಲ ಹಂಗಾರದು ಸರ್ ಅಲ್ಲ ಒಬ್ಬರು ಸಚಿವರಾಗಿ ಸಂಸದರಾಗಿ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತೆ ಅಲ್ಲ ಸರ್ ಒಂದು ನಿಮಿಷ ಬರ್ತೀನಿ ಇರ್ರಿ ಯಾವ ಸಚಿವನ ಕ್ಷೇತ್ರದಲ್ಲಿ ಹಾದು ಹೋಗ್ತಿದೆ ಅನ್ನೋದಕ್ಕೋಸ್ಕರ ರೋಡ್ ಅಲ್ರಿ ದಟ್ ನಾಟ್ ಬಿ ದ ಬ್ಯಾರೋಮೀಟರ್ ಫಾರ್ ಎ ವರ್ಕ್ಗೆ ಕಾಮನ್ ಸೆನ್ಸ್ ಬೇಕು ಒಂದು ಚೂರಾದರೂ ಇದಕ್ಕೆ ಇದ್ರೂ ಒಂದು ವೇಳೆ ಆಗಿದ್ದೇನು ಯಾಕೆ ಸುಮ್ಮನೆ ಕೂತಿದ್ರಿ ಎಲ್ಲರೂ ಒಬ್ಬ ಎಂ ಪಿ ಮೇಲೆ ಇಷ್ಟೊಂದು ಮುಗಿದು ಬೀಳ್ತಿದ್ದಾರೆ ಐದು ವರ್ಷ ಆದಮೇಲೆ ಅಂದರೆ ಇಲ್ಲಿವರೆಗೂ ಏನು ಮಾಡ್ತಿದ್ರಿ ಎಲ್ಲರೂ ಪ್ರತಾಪ್ ಸಿಂಹ ಕೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಅವೈಜ್ಞಾನಿಕವಾಗಿ ಆಗಿದ್ದು ಅಂದಾಗ ಎಲ್ಲೋಗಿದ್ರಿ ಎಲ್ಲರೂ ಇದೇ ಮಾದೇ ಎಲ್ಲೋಗಿದ್ರು ಚೀಫ್ ಎಂಜಿನಿಯರ್ ಥರ ಅವರೇ ಹೋಗ್ಬಕಾಗಿತ್ತಲ್ಲ ಅಲೈನ್ಮೆಂಟ್ ಮಾಡಿಸಿದ್ದಂಥ ಪುಟ್ಟರಾಜು ಎಲ್ಲೋಗಿದ್ರಂತೆ ಸಿ ದಿಸ್ ಇಸ್ ವೆರಿ ಸ್ಯಾಡ್ ನಮ್ಮದು ಪಾತ್ರವಿದೆ ಇದರಲ್ಲಿ ಅಂತ ಹೇಳುವುದಕ್ಕೂ ಅಥವಾ ಕ್ರೆಡಿಟ್ ಎಲ್ಲ ನಮ್ಮದಿದು ಅನ್ನಕ್ಕೂ ವ್ಯತ್ಯಾಸ ಇದೆ ಆಮೇಲೆ ಯಾವುದೋ ಒಂದು ಎಂ ಪಿ ಹಿಡ್ಕೊಂಡು ಜಗ್ತಾ ಇದ್ದರೆ ಇವರು ಏನೂ ಪ್ರಯೋಜನವಿಲ್ಲ ಅಷ್ಟೇ ಲಾಸ್ಟ್ಲಿ ಹೇಳ್ತೀನಿ ಅದು ರಾಮನಗರದ ಎಂ ಪಿನಾರು ಇರಲಿ ಮಂಡ್ಯ ಎಂ ಪಿನಾರು ಇರಲಿ ಪುಟ್ಟರಾಜನವಾರು ಇರಲಿ ಯಾರು ಇದ್ಕೊಳ್ಳಿ ಆದರೆ ಅದರ ಲಾಭ ಬಹುತೇಕ ಸಿಗುವುದು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಮೈಸೂರು ಜನರಿಗೆ ಮಧ್ಯದಲ್ಲಿರುವವರಿಗೂ ಸಿಗತ್ತೆ ಕಡಿಮೆ ಹಾಗಾಗಿ ಲಾಭ ಪಡೆಯುತ್ತಿರುವವರ ಕಡೆಯಲ್ಲಿ ಪ್ರತಾಪ ನಿಂತಿರೋ ಹಾಗೆ ಕಾಣಿಸ್ತಿದೆ ಮೈಸೂರು ನಗರದಲ್ಲಿ ಅಂದರೆ ಎಲೆಕ್ಷನ್ ಹೊತ್ತಲ್ಲಿ ಇದು ಲಾಭವಾಗಿ ಬಿಜೆಪಿಗೆ ಪರಿಣಾಮ ಆಗಬಹುದು ಅಂತ ಈಗ ಅನ್ನಿಸ್ತಾ ಇದೆಯಾ ಸರ್ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನವ್ರಿಗೆ ನನಗ ಹಾಗೆ ಆಶ್ಚರ್ಯ ಅಂತ ಹೇಳ್ತಿರೋದು ಮಂಡ್ಯನಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಒಂದು ಹೆದರ್ಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವ್ರು ಇಬ್ಬರೇನಾರು ಅನ್ಕೊಂಡಿದ್ರೆ ಅಲ್ಲಿ ಮುಗಿತು ಕತೆ ಮುಗಿತು ಕತೆ ಎಲೆಕ್ಷನ್ ಕತೆ ಮುಗೀತಂಗಾರ ಅವಾಗ ಅದು ನಿಜ ಟೇಕಿಂಗ್ ಇಟ್ ದಟ್ ಅಲ್ಲೆಲ್ಲ ಒಂದು ಎಂ ಪಿ ಆ ಕಡೆ ಈ ಕಡೆ ಬರ್ತೀರ ಪೊಲಿಟಿಕಲಿ ಏನೋ ಆಗ್ಬಿಡ್ಬೋದೇನೋ ಅನ್ನೋ ಥರ ಗಾಬರಿ ಉಟ್ಸೋ ಥರ ಯಾಕೆ ತಗೋತಾ ಇದೀರಿ ಇದ್ ಸೀರಿಯಸ್ ಆಗಿ ಈಸ್ ಪುಟ್ರಾಜು ಗೆಟಿಂಗ್ ಎಲೆಕ್ಟೆಡ್ ಔಟ್ ಆಫ್ ದಿಸ್ ರೋಡ್ ಈ ರಸ್ತೆಯಿಂದ ಪುಟರಾಜು ಆಯ್ಕೆ ಆಗ್ತಿದ್ದಾರೆ ಅನ್ನೋದೇ ಆದ್ರೆ ನನ್ನ ಲೆಕ್ಕಾಚಾರದಲ್ಲಿ ಸೋಲ್ತಾರಂಗಾರೆ ಇನ್ನೇನು ಹೇಳಿ ಮತ್ ನಾನು ಸಿ ರಾಜ್ಯದ ಜನ ಅಲ್ಟಿಮೇಟ್ಲಿ ಮತವನ್ನು ಹಾಕ್ತಾ ಇರೋದು ಈ ರಸ್ತೆ ಒಂದು ಆಲ್ ರೈಟ್ ಈ ರಸ್ತೆ ನಮ್ಮೂರಿನಲ್ಲಿ ಪಾಸ್ ಆಗಿದೆ ಏನು ಪ್ರತಾಪ್ರೇಮ್ ಜಾಗನ ಅದು ಮಂಡ್ಯ ಮತ್ತೆ ಮೈಸೂರು ಅಯ್ಯೋ ಮಂಡ್ಯ ಮತ್ತೆ ರಾಮನಗರ ಅಥವಾ ಬೆಂಗಳೂರು ಅವರಲ್ಲ ಅಂದರೆ ರಾಮನಗರ ರಾಮನಗರ ಡಿಸ್ಟ್ರಿಕ್ ತಾನೆ ಅದೊಂದು ಕಾನ್ಸ್ಟಿಟ್ಯನ್ಸಿ ಡಿ ಕೆ ಸುರೇಶ್ ತಾನೆ ಹಾಗಿದ್ರೆ ಈ ರಸ್ತೆ ಆಗಿದೆ ಇವಾಗ ಡಿ ಕೆ ಸುರೇಶ್ ಹೇಳದವ್ರು ಅಲ್ಲಿ ಗೆಲ್ಬೇಕಪ್ಪ ರಾಮನಗರದಲ್ಲಿ ನಿಖಿಲ್ ಸೋತೋಗ್ಬೇಕಂಗಾರೆ ಹಾಗಿದ್ರೆ ಸುಮಲತಾ ಅಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಈಗ ಸುಮಲತಾ ನಾಳೆ ಬಿ ಜೆ ಪಿಗೋ ಇನ್ನೊಂದು ಕೋ ಮತ್ತೊಂದಕ್ಕೋ ಸೇರಿದ್ರೆ ಆ ಮೇಡಮ್ ಕರ್ಕಂಡು ಪಲ್ಲಕ್ಕೀನಲ್ಲಿ ಕೂರಿಸಿ ಗೆಲ್ಸ್ಕೊಂಡು ಮನೆ ಕಳಿಸ್ಬೇಕಂಗಾರೆ ಹಂಗಾರಕ್ಕೆ ಸೋಲ್ ಸೋಲ್ಕೂಡದಲ್ಲಿ ವಿಲ್ ಇಟ್ ಹ್ಯಾಪನ್ ಇಲ್ಲ ಇಫ್ ವಿ ದಟ್ ಡಸ್ ನಾಟ್ ಹ್ಯಾಪನ್ ಹೌ ವಿಲ್ ವಿಲ್ ಪೀಪಲ್ ಗೋ ಬಿಹೈಂಡ್ ಪ್ರತಾಪ್ ಸಿಂಹ ಅಲೋನ್ ಅಂತ ಅನ್ಕೋತಾ ಇದ್ದೀರಿ ಏನ್ ಲಾಜಿಕ್ ಲಾಜಿಕ್ ರೀ ಇದು ಅರ್ಥನೇ ಆಗ್ತಿಲ್ಲ ಈ ಈ ಈ ಈ ಒಂದು ಒಂದು ವಾದನೂ ಕೂಡ ಬಂತು ಬಂತು ವಿಚಾರದಲ್ಲಿ ಸರ್ ಇಲ್ಲೇ ಕೆಲಸ ಇವರೇ ಮಾಡಿದರೆ ಇವ್ರ ಪಾತ್ರ ಇದೆ ಅನ್ನೋದಾಗಿದ್ರೆ ಬೆಂಗಳೂರಿಂದ ಕನಕಪುರದವರೆಗೂ ಇಂತ ರಸ್ತೆಯನ್ನ ಯಾಕೆ ಮಾಡ್ಲಿಲ್ಲ ಇವ್ರು ಹತ್ತು ವರ್ಷದಿಂದ ಅಂತ ಕೇಳ್ತಾ ಇದ್ದಿದ್ದು ನೋಡಿಪ್ಪ ಈ ತರದ ಪ್ರಶ್ನೆಗಳಿಗೆ ಕೊರತೆ ಏನಿರಲ್ಲ ಅಲ್ವಾ ಒಂದು ಕೇಳಿದ ತಕ್ಷಣ ಹತ್ತಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬಿಡ್ಬೋದು ಎಲ್ಲರೂ ಬೆಂಗಳೂರಿಂದ ಕನಕ್ಪುರಕ್ಕೆ ಯಾಕೆ ಮಾಡಲಿಲ್ಲ ಅಥವಾ ಬೆಂಗಳೂರಿಂದ ಮೈಸೂರು ನೀವಿದ್ದಾಗಲೇ ಯಾಕೆ ಮಾಡಲಿಲ್ಲ ಅಥವಾ ಈಗ ಹಾಸನದಿಂದ ಮಂಗಳೂರಿಗೆ ಹೋಗುತ್ತಿರುವ ರಸ್ತೆನ ಈ ಥರ ದಶಪಥ ಯಾಕೆ ಮಾಡಲಿಲ್ಲ ಬರೀ ಚಾಚ ಚತುಶ್ಪಥ ಯಾಕಾಗಿದೆ ಅದು ಅದರಲ್ಲಿ ಯಾಕೆ ಸರ್ವೀಸ್ ರೋಡ್ ಇಲ್ಲ ಇದರಲ್ಲಿ ಯಾಕೆ ಸರ್ವೀಸ್ ರೋಡ್ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾಕೆ ಟೋಲ್ ಹಾಕ್ತಾ ಇದ್ದೀರಿ ಸರ್ವಿಸ್ ರೋಡೂ ಇಲ್ದಿದ್ರು ಇಲ್ಲಿ ಯಾಕೆ ಟೋಲ್ ಹಾಕಲ್ಲ ಅಂದರೆ ಹೋಗ ಹಾಕಕ್ಕೆ ಹೋದ್ರೆ ಅಪೋಸ್ ಮಾಡ್ತೀರಿ ಈ ಥರ ಸಾವಿರ ಪ್ರಶ್ನೆ ಕೇಳ್ತಾ ಹೋಗ್ಬೋದು ಐ ಆಮ್ ನಾಟ್ ಬಾದರ್ಡ್ ನಮಗೆ ಬೇಕಾಗಿರೋದು ಒಂದು ರಸ್ತೆ ಆಗಿದೆ ಆಗಿದೆ ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಶ್ರೀ ಮಹಾದೇವಪ್ಪನವರ ಸಂದರ್ಭದಲ್ಲಿ ಇದ್ದಂತಹ ಸರ್ಕಾರ ಯೋಜನೆಯ ಕರಡು ಆಗಿದ್ದಿದ್ದು ಆಗಲೇ ಆ ಭಾಗದ ಕ್ರೆಡಿಟ್ ಅವರಿಗೆ ಹೋಗಬೇಕು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದ ಅವಧಿಯಲ್ಲದ ಎರಡನೇ ಹಂತವನ್ನು ತಲುಪಿದೆ ಆ ಭಾಗದ ಕ್ರೆಡಿಟ್ ಅವರಿಗೆ ಹೋಗಬೇಕು ಎರಡು ಸಾವಿರದ ಹದಿನಾರರ ನಂತರ ಅದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಟೆಂಡರ್ಗಳು ಹೊರಕು ಬಂದಿವೆ ಆ ಭಾಗದ ಪ್ರಕ್ರಿಯೆ ಆ ಆ ಬಿಜೆಪಿ ಸರ್ಕಾರಕ್ಕೆ ಹೋಗಬೇಕು ಇಲ್ಲಿರೋ ಪ್ರಶ್ನೆ ಏನು ಮೋದಿ ಸರ್ಕಾರ ನ್ಯಾಷನಲ್ ಹೈವೇ ರಸ್ತೆ ಮಾಡ್ತು ಬಿಡ್ತು ಅಲ್ಲ ಪ್ರತಾಪ್ ಸಿಂಹ ಯಾರು ತಗಲಾಕಿದ ಅಂತ ಅಷ್ಟೇ ತಾನೇ ಪ್ರಶ್ನೆ ಅದೊಬ್ಬರು ಹೆಂಗೆ ಅಂತಂದ್ರೆ ಒಬ್ರಿಗೆ ಹೋಗಬಾರ್ದು ಅಂತ ನಾನು ಹೇಳೋದು ಒಬ್ಬರು ಅಲ್ಲ ಅದು ಆದ್ರೆ ಆತ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡಿದ್ದಾನೆ ಕೆಲವು ಸರಿ ಈ ಮದುವೆ ಮನೆಯಲ್ಲಿ ಏನಾಗುತ್ತೆ ಗೊತ್ತಾರೋ ಕೆಲಸ ಜಾಸ್ತಿ ಇರ್ತಾರೆ ಏ ಇರ್ರಿ ಒಂದು ನಿಮಿಷ ಯಾರೋ ಒಬ್ರು ಅಪರಿಚಿತರು ಬಂದಿರ್ತಾರೆ ಆ ಮದುವೆಗೆ ಅವರು ಆ ಮದುವೆ ಮನೆಯಲ್ಲಿರೋ ಸಂಬಂಧಿಕರಿಗಿಂತ ಹೆಚ್ಚಾಗಿ ಪಂಚ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ದಡ್ಗಾ ಬಡ್ಗ ದಡ್ಗ ಬಡ್ಗ ಅಂತ ಓಡಾಡ್ತಿರ್ತಾರೆ ಏನು ಊಟದ ಮನೆಯಲ್ಲೂ ಅವರೇ ಇರ್ತಾರೆ ಡಯಾಸಲ್ಲೂ ಅವರೇ ಇರ್ತಾರೆ ರಿಸೆಪ್ಷನಲ್ಲೂ ಅವರೇ ಇರ್ತಾರೆ ಎಂಟ್ರೆನ್ಸಲ್ಲೂ ಅವರೇ ಇರ್ತಾರೆ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಎಲ್ಲ ಏನಂದ್ಕೋಬೇಕು ಯಾರಪ್ಪ ಈ ಮನುಷ್ಯ ಏನಪ್ಪ ಇವನದು ಪಾಪ ಅಂತ ಅಂದ್ಕೊಂಡು ಹೋಗ್ತಾರೆ ಅವರು ಮದುವೆ ಮುಗಿದೋ ಆದ್ಮೇಲೆ ಸಂಬಂಧಿಕ ಅವ್ನು ಯಾವನವನು ಅಷ್ಟೆಲ್ಲ ಓಡಾಡ್ತಿದ್ದವನು ನಾವೆಲ್ಲ ಸಾಯ್ತಾ ಇದ್ವಿ ಇಪ್ಪತ್ತಿಂದ ಆ ಮೂರು ತಿಂಗಳಿಂದ ಮದುವೆಗೆ ಇವ್ನು ಯಾವನು ಇವನು ಅಂತ ಬೈತಿರ್ತಾರೆ ಬಟ್ ಜನ ಏನನ್ಕಂಡ್ರು ಕೆಲಸ ಮಾಡಿದ್ದವನೇ ಅಂತ ಅನ್ಕಂಡ್ರ ಇಲ್ವಾ ಐದು ವರ್ಷದಿಂದ ಈ ಅಪ್ಪ ಪಂಚೆ ಕಟ್ಕಂಡು ಶಲ್ಯ ಕಟ್ಕೊಂಡು ಕೈಯಲ್ಲಿ ಒಂದು ಕ್ಯಾಮ್ರಾ ಹಿಡ್ಕಂಡು ಓಡಾಡ್ತಿದ್ದಾರೆ ಇವ್ರು ಮಲಿಕೊಂಬಿಟ್ರು ಭದ್ರವಾಗಿ ಎಲ್ಲರೂ ಈಗ ಎದ್ ಬಂದುಬಿಟ್ಟು ಯಾವನೂನು ಅಂತಂದರೆ ಏನಾಗುತ್ತೆ ಮದುವೆ ಮನೆಯಲ್ಲಿ ಓಡಾಡ್ದಂಗೆ ಅವರೇ ಮಾಡಿದ್ದು ಅಂತ ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಸುದ್ದಿ ಇದೆ ಸರ್ ಆಕ್ಸಿಡೆಂಟ್ ಕೇಸ್ ಸರ್ ಬೆಂಗಳೂರು ಮೈಸೂರು ದಶಪಥದಲ್ಲಿ ಸಂಚಾರ ಆರಂಭವಾಗಿ ಆರು ತಿಂಗಳಾಗಿವೆ ಈ ಅವಧಿಯಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಿದ್ದು ಕನಿಷ್ಠ ಎಂಬತ್ನಾಲ್ಕು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎಕ್ಸ್ಪ್ರೆಸ್ ವೇ ನಲ್ಲಿ ವಾಹನ ಸಂಚಾರ ಆರಂಭ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಅಪಘಾತ ಪ್ರಕರಣಗಳು ವರದಿಯಾಗಿದೆ ಹೆದ್ದಾರಿ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದ ಡಿಸೆಂಬರ್ ಜನವರಿಯಲ್ಲೇ ಹೆಚ್ಚು ಅಪಘಾತ ಆಗಿವೆ ಕುಂಬಳಗೋಡ್ನಿಂದ ನಿಡಘಟ್ಟದವರೆಗಿನ ರಾಮನಗರ ಜಿಲ್ಲಾ ವ್ಯಾಪ್ತಿಯ ಹೆದ್ದಾರಿಯಲ್ಲಿ ನೂರ ಹತ್ತಕ್ಕೂ ಹೆಚ್ಚು ಆಕ್ಸಿಡೆಂಟ್ ಆಗಿದ್ದು ನಲವತ್ತೊಂದು ಮಂದಿ ಪ್ರಾಣ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಪಘಾತ ಉಂಟಾಗಿದ್ದು ಸವಾರರು ಸಾವನ್ನಪ್ಪಿದ್ದಾರೆ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮೂವತ್ತು ಅಪಘಾತಗಳು ಉಂಟಾಗಿವೆ ರೀತಿಯ ಪರಿಸ್ಥಿತಿ ಅಲ್ವಾ ಸರ್ ಇದನ್ನ ನೋಡಿದಾಗ ಬೇರೆ ಬೇರೆ ವಿಚಾರ ಬೇರೆ ವಿಚಾರ ನಾವೆಲ್ಲ ಮಾಡಿದ್ವಿ ನಿರೀಕ್ಷೆ ಮಾಡಿದ್ವಿ ಈ ತರ ರಸ್ತೆ ಕೊಟ್ಟಾಗ ಭಾರತದಲ್ಲೊಂದು ಸಮಸ್ಯೆ ಇದೆ ಒಳ್ಳೆ ರಸ್ತೆ ಕೊಟ್ಟರೆ ಪ್ರಾಣ ಕಳಕತ್ತೀವಿ ಒಳ್ಳೆ ರಸ್ತೆ ಕಡ ಕೊಡದೇ ಇದ್ದರೆ ಪ್ರಾಣ ಕಳ್ಕೊಂಡು ಅವ್ರಂಗೆ ಆಡ್ತಾ ಇರ್ತೀವಿ ಕರೆಕ್ಟ್ ನಮ್ಮ ಪ್ರಾಬ್ಲಮ್ ಅದು ಎಲ್ಲರಿಗೂ ಶಾಪ ಹಾಕ್ಕೊಂಡು ಹೋಯ್ತಾ ಇರ್ತೀವಿ ಅಷ್ಟೇ ಒಂಥರ ಪ್ರಾಣವೇ ಹೋದಂಗೆ ಆಗ್ತಿರುತ್ತಾಗ ದೊಡ್ಡ ಒಳ್ಳೆ ರಸ್ತೆ ಕೊಟ್ಟರೆ ಪ್ರಾಣನೇ ಕಳ್ಕೊಂಬಿಡ್ತೀವಿ ನಾವು ಅಂಥ ಗಿರಾಕಿಗಳು ನಾವು ಇರಲಿ ದಟ್ಸ್ ಓಕೆ ಅದನ್ನು ನಿಂಗೆ ಒಂದು ಕಂಟ್ರೋಲಗೆ ತರಬೇಕು ಅದಕ್ಕೆ ಬೇಕಾಗಿದ್ದ ಕೆಲವು ವ್ಯವಸ್ಥೆಗಳನ್ನು ಮಾಡಬೇಕು ಆರಂಭದಲ್ಲಿ ಒಂಥರ ಹುಚ್ಚಿರುತ್ತೆ ಅದೊಂಥರ ಕ್ರೇಜ್ ಅದು ಇರುತ್ತೆ ಅದು ನಾನು ಒಪ್ಕೋತೀನಿ ಈಗ ನಂದು ಒಂದು ಪ್ರಶ್ನೆ ಇದೆ ನಿಮ್ಮ ಇಬ್ಬರುಗುವೆ ಸರ್ ಅಂಡ್ ಈ ಈ ರಸ್ತೆ ಮಾಡಿಸಿದ್ರೆ ಈಗ ಪುಟರಾಜು ಪಾತ್ರ ಇದೆ ಅಲ್ವಾ ಹೌದ್ರಿ ಆ ಪ್ರತಾಪ್ ಸಿಂಗ್ ಫೋನ್ ಮಾಡ್ಬಿಟ್ಟು ನನಗೂ ಈ ರೋಡ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರಿ ಈ ಸತ್ತೋಗಿದಾರಲ್ಲ ಇಷ್ಟು ಜನರು ಸಾವಿಗಂಗ್ರ ಇವ್ರ ಮೂರು ಜನ ಕಾರಣ ಅಂತ ಹೇಳಕ್ ಆಗತ್ತಾ ಕ್ರೆಡಿಟ್ ಅಲ್ಲಿ ತಗೊಳುದಾದ್ರೆ ಇಲ್ಲೂ ತಗೋಬೇಕಲ್ವಾ ಸರ್ ಇಲ್ಲೂ ತಗೋಬೇಕಲ್ಲ ಕ್ರೆಡಿಟ್ ಆಗಬೇಕು ಮತ್ತೆ ಅದಕ್ ಬೇಡ ಅಂತಾರೇತಾರ ಕೆಲಸ ಮಾಡ್ರಿ ಎಂಬತ್ ಜನ ಅಲ್ವಾ ಅದಕ್ಕೆ ಜನ ಎಂಬತ್ನಾಲ್ಕ ಜನ ಇಪ್ಪತ್ತೈದು ಜನ ಪ್ರತಾಪ್ ಸಿಂಹ ಒಂದು ಹದಿನಾರು ಜನ ಸಿದ್ದರಾಮಯ್ಯವ್ರಿಗೂ ಹಿಂಗೆ ಹಂಚಣ ಕ್ರೆಡಿಟ್ ಅಲ್ಲಿಗ ನಿಮ್ಗೆ ಸಾವಿರ ಕಾರಣ ಅಂತ ಕ್ರಮ ಹಂಚಣ್ ನೋ ದಿಸ್ ಇಸ್ ದ ಪಾಯಿಂಟ್ ಟಾಕಿಂಗ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದಂತ ಮಾದೇವಪ್ನವ್ರು ಆಗಲಿ ಆ ಏರಿಯಾ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಗಣಂಧಾರಿಯಾಗಿ ಭಾಷಣ ಬಿಕ್ಕಿತ್ತಿರೋ ಪುಟ್ಟರಾಜು ಆಗಲಿ ಆ ಐದು ವರ್ಷದಲ್ಲಿ ಹೋಗಿ ಇದನ್ನ ಕರೆಕ್ಟ್ ಮಾಡಿಸ್ಬೇಕಾಗಿತ್ತು ಈ ದೀತಿ ತಿದ್ರೆ ಅದಕ್ಕೆ ಹೋರಾಟ ಮಾಡಬೇಕಾಗಿತ್ತು ದಿಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದಲ್ಲ ನಾನು ಯಾವತ್ತೋ ಅಂಧ ಕಾಲದಲ್ಲಿ ಮಾಡಿದ್ದೀನಿ ಅಂತ ಇದಕ್ಕೆ ಹೋರಾಟ ಮಾಡಬೇಕಿತ್ತು ಮಾಡೋ ಜಾಗ ಇದೆ ಅದರಲ್ಲಿ ಎರಡು ಮೂರು ಬ್ರಿಡ್ಜ್ ಈಗಲೂ ಹೇಳ್ತೀನಿ ಅತ್ಯಂತ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಆ ಬ್ರಿಡ್ಜ್ಗಳನ್ನು ನನ್ನ ಪ್ರಕಾರದಲ್ಲಿ ಮೋಸ್ಟ್ ರಿಡಿಕ್ಯುಲಸ್ಲಿ ಡನ್ ಬ್ರಿಡ್ಜಸ್ ಅದು ಎಂತ ಆಂಗಲ್ ಅಂಡ್ ಕರ್ವಲ್ ಹೋಗಿದೆ ಗೊತ್ತಾ ಬ್ರಿಡ್ಜು ಒಂದು ಕಡೆ ಪುಲ್ ಜಾಗ ಇಲ್ಲ ವಾಂತಿ ಮಾಡ್ಕೊಂಡ್ರೆ ಗಾಡಿ ನಿಲ್ಲಿಸೋದೇ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಟ್ ಈಸ್ ಅದನ್ನ ಯಾಕೆ ರಿಪೇರಿ ಮಾಡಿಸೋಕ್ ಬರಲಿಲ್ಲ ಇವರೆಲ್ಲ ಏನು ಮಾಡ್ತಿದ್ರಂತೆ ಎಲ್ಲರೂ ಸುಮ್ನೆ ಬರೀ ಈ ತರದ್ದೇ ಉಡಾಪೆಗಳು ಮಾಡ್ತೀನಿ ಅನ್ನೋರು ಮಾಡ್ಬೋದಿತ್ತು ನಾನು ಕ್ರೈಮ್ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಮೊದಲನೇ ದಿನ ಹೋಗಿದ್ದು ಮಾರ್ಚರಿಗೆ ಕಂಡ್ರಿ ಬನ್ರಿ ಮಗದೊಂದು ರಾಜಕೀಯಕ್ಕೆ ಹೋಗೋಣ ಪಕ್ಷದ ಮೇಲೆ ಸಚಿವ ಸೋಮಣ್ಣ ಅವರು ಮುನಸು ಮುಂದುವರೆದಿದೆ ಈಗ ನಿನ್ನೆ ರಾತ್ರಿ ಖುದ್ದು ಸಿಎಂ ಬೊಮ್ಮಾಯಿ ಅವರೇ ಒಂದಿಷ್ಟು ಮನವೊಲಿಕೆ ಪ್ರಯತ್ನ ಎಲ್ಲ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಇವತ್ತು ಸೋಮಣ್ಣವರನ್ನ ಎಸ್ ವೈ ಭೇಟಿ ಆಗ್ತಾರೆ ಅಂತ ಅಂತಿದ್ರು ಆದ್ರೆ ಎಸ್ ವೈ ಅವರು ಶಿಕಾರಿಪುರದಲ್ಲಿದ್ದಾರೆ ಹಾಗಾಗಿ ಭೇಟಿಯ ದಿನ ಮುಂದೂಡಿಕೆ ಆಗಿದೆ ವಿಜಯ ಸಂಕಲ್ಪ ರಥಯಾತ್ರೆಗಳಿಂದ ಸಚಿವ ಸೋಮಣ್ಣ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ ನಾಯಕರೆಲ್ಲ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇದ್ರೆ ಸೋಮಣ್ಣ ಮಾತ್ರ ಬೆಂಗಳೂರಿನಲ್ಲೇ ಇದ್ದಾರೆ ಪಕ್ಷಕ್ಕೆ ಸೆಡ್ ಹುಡಿದಿದ್ದಾರೆ ಈ ಮಧ್ಯೆ ಮೈಸೂರಿನಲ್ಲಿ ಸಭೆ ಮಾಡಿದ್ರು ಯಾರು ಸೋಮಣ್ಣವರ ಬೆಂಬಲಿಗರು ಹಳೆ ಮೈಸೂರು ಭಾಗಕ್ಕೆ ಸೋಮಣ್ಣವರೇ ಮಹಾಶಕ್ತಿ ಹೀಗಾಗಿ ಸೋಮಣ್ಣವರು ಪಕ್ಷದಲ್ಲಿ ಉನ್ನತ ಸ್ಥಾನ ಕೊಡಬೇಕು ಅವ್ರನ್ನ ಸಿಎಂ ಮಾಡಬೇಕು ಅಂತ ಒತ್ತಡ ಎಲ್ಲ ಹಾಕಿದ್ದಾರೆ ಅವ್ರೆಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಸೇರೋದಕ್ಕೆ ಈಗ ಸೋಮಣ್ಣ ಅವರು ಕಾಂಗ್ರೆಸ್ ಸೇರೋದಕ್ಕೆ ಅಲ್ಲಿರುವಂಥ ಲಿಂಗಾಯತ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸೋಮಣ್ಣರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಅಂತ ಶಾಮನೂರು ಶಿವಶಂಕರಪ್ಪ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರ ಎಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ ಈ ಮಧ್ಯೆ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತ ಅವರು ಆಪ್ತ ವಲಯಗಳು ಹೇಳ್ತಾ ಇದ್ದಾರೆ ಇನ್ನು ಕ್ಯಾರುಪೇಟೆಯಲ್ಲಿ ಮಾರ್ಚ್ ಹದಿನೆಂಟರಂದು ಎರಡು ಸರ್ಕಾರಿ ಕಾರ್ಯಕ್ರಮ ಮುಗಿಸಿದ ನಂತರ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಅಹ್ ಇನ್ನು ವಿಜಯ ಸಂಕಲ್ಪ ರಥಯಾತ್ರೆಗೆ ಮಾಜಿ ಶಾಸಕ ನಂದೀಶ್ ರೆಡ್ಡಿ ಗೈರಾಗಿದ್ದಾರೆ ಸಚಿವ ಭೈರತಿ ಬಸವರಾಜ್ ಮೇಲಿನ ಸಿಟ್ಟಿನಿಂದ ಪಕ್ಷದ ರಥಯಾತ್ರೆಯಿಂದ ನಂದೀಶ್ ರೆಡ್ಡಿ ದೂರ ಉಳ್ಕೊಂಡಿದ್ದಾರೆ ಈ ಕಡೆಗೆ ಮೇಲ್ಮನೆ ಸದಸ್ಯ ಸ್ಥಾನಕ್ಕೆ ಪುಟ್ಟಣ್ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಸೇರ್ಪಡೆ ಸಮಾರಂಭದಲ್ಲಿ ಪುಟ್ಟಣ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಗಲಾಟೆ ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ರಾಜಾಜಿನಗರ ಟಿಕೆಟ್ ತಗೊಳ್ತಾರೆ ಅನ್ನುವಂತ ಆತಂಕದಲ್ಲಿ ಒಂದಿಷ್ಟು ಗಲಾಟೆಗಳು ಶುರುವಾಗಿದೆ ವೇಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಮುಖ್ಯಮಂತ್ರಿಗಳಾಗೋದ್ರು ಯಾರಿಗೆ ಶಕ್ತಿ ಇದೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ರಾಜ್ಯ ಬಿಜೆಪಿಯಲ್ಲಿ ತಕ್ಷಣವೇ ಸೋಮಣ್ಣನವರಿಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ನೀಡಬೇಕು ಅಂದ್ರೆ ಕೋರ್ ಕಮಿಟಿಯಲ್ಲಿ ಅವರಿಗೆ ಸ್ಥಾನವನ್ನ ನೀಡಬೇಕು ಅಂತ ಸೊ ಈ ಈ ವಿಚಾರ ಹೇಗೆ ಸರ್ ಈಗ ಸೋಮಣ್ಣ ಅವರ ವಿಚಾರದಲ್ಲಿ ಅವ್ರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಅಲ್ಲ ಈಗ ಅವರನ್ನ ಮನವೊಲಿಸುವಂತಹ ಪ್ರಶ್ನೆ ಅವ್ರನ್ನ ಕಾಂಗ್ರೆಸ್ನವ್ರು ಸೇರಿಸ್ಕೊಳ್ತಾ ಇರಬೇಕಾದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಲಿಂಗಾಯತ ನಾಯಕರು ವಿರೋಧ ಪಡಿಸ್ತಾ ಇರುವಂತಹ ರೀತಿ ಹ್ಞೂ ಏನಿದೆ ಅದರಲ್ಲಿ ಆಶ್ಚರ್ಯ ಏನಿದೆ ಅಲ್ಲ ಒಬ್ಬ ಒಬ್ಬ ಲೀಡರ್ ಬರ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ವಿರೋಧ ಮಾಡುವಂಥ ಅದೇ ಸಮುದಾಯದಲ್ಲಿ ಲೀಡರ್ಸ್ಗಳು ವಿರೋಧ ಮಾಡೋದು ತುಂಬ ಆಶ್ಚರ್ಯ ಹಂಗಿದ್ರೆ ಎಂ ಬಿ ಪಾಟೀಲು ಹಂಗಿದ್ರೆ ಎಂ ಬಿ ಪಾಟೀಲು ಶಾಮ್ನೂರು ಶಿವಶಂಕರಪ್ಪ ಈಶ್ವರ್ ಕಂಡ್ರೆ ಎಲ್ಲ ಏನು ಅಟ್ಕೋಸ್ಪಿಗಳ ಯಾಕೆ ಸರ್ ಕೆಲಸಕ್ಕೆ ಬರದೇ ಇರೋ ಕೆಲಸಕ್ಕೆ ಪ್ರಯೋಜನಕ್ಕೆ ಬರದೇ ಇರೋ ಅಂತಹ ಮೂರು ಕಾಸಿಗೆ ಬೆಲೆ ಇಲ್ಲದೆ ಇರೋ ಗುಲ್ಗಂಜಿಗಳ ಹಾಗಲ್ಲ ಸರ್ ಕಾಂಗ್ರೆಸ್ನವರು ಲಿಂಗಾಯತರನ್ನ ಹೇಗಾದ್ರೂ ಬಿಜೆಪಿಯಿಂದ ಸೆಳಿಬೇಕು ಅಂತ ಪ್ರಯತ್ನ ಇದೆ ಒಬ್ಬ ಲಿಂಗಾಯತ್ ಲಿಂಗಾಯತ ಸೆಳೆಯೋಕೆ ಅವಕಾಶ ಇತ್ತಲ್ಲ ಸರ್ ಯಾರು 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 ಅವರೆಲ್ಲ ಏನನ್ಕೊಂಡಿದ್ದೀರಿ ನೀವು ಹಂಗಾರೆ ಅವರೆಲ್ಲ ವೇಸ್ಟ್ ಬಾಡಿಗಳು ಇವರೊಬ್ಬರೇ ಲಿಂಗಾಯತ್ರ ಲೀಡ್ರ್ ಅಂತ ಹೇಳ್ತಾ ಇದ್ದೀರಾ ಹಾಗಲ್ಲ ಯಾರು ಲಿಂಗಾಯತ್ರ ಇಲ್ಲದೆ ಇರೋವಾಗ ಶಾಮ್ನೂರು ಎಂಪಿ ಪಿ ಪಾಟೀಲು ಖಂಡ್ರೆ ಸೇರ್ಕಂಡು ಎಂಥದ್ದೋ ವೀರಶೈವ ಧರ್ಮ ಅಂತ ಮಾಡಿ ಅದೆಂಥದ್ದೋ ಮಾಡಿದ್ರು ಹೊಡೆತ ತಿಂದ್ರು ಬಿಟ್ಟರು ಅವ್ರ ಕಮ್ಯುನಿಟಿ ಒಳಗಡೆ ಮಾಡ್ಕೊಂಡು ಅದು ಎಂಥದ್ದೋ ಪಂಚಮಶಾಲಿ ಅಂತ ಮಾಡ್ಕೊಂಡು ಅದು ಹಿಂಗೋ ಮಾಡ್ಕೊಂಡು ಏನೇನು ಮಾಡಿದ್ದಾರೆ ಎಲ್ಲ ಮಾಡಿದ್ಮೇಲೆ ಮಾಡಿಬಿಟ್ರೆ ಅವರು ಅದೇ ಆಗತ್ತೆ ಹಾಗಾಗಿ ಸಹಜವಾಗಿ ಅಪೋಸ್ ಮಾಡ್ತಾರೆ ದಟ್ ಇಸ್ ನಾಟ್ ನನಗೇನು ನನಗೇನು ಬಹಳ ದೊಡ್ಡದಾಗಿ ಸರ್ ಅಥವಾ ಟಿಕೆಟ್ ಮಗನಿಗೆ ಕೊಡುವಂಥ ವಿಚಾರ ಇಲ್ಲ ಅಲ್ಲಿ 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 ಮೂರ್ನಾಲ್ಕು ಗೊಂದಲ ಇದ್ದಂಗಿದೆ ಸೋಮಣ್ಣವ್ರಿಗೆ ಒಂದು ಕಡೆ ತನಗೆ ಎಪ್ಪತ್ತೈದು ಆಗ್ತಾ ಇದೆ ಅನ್ನೋದಿದೆ ಆ ಹಿನ್ನೆಲೆಯಲ್ಲಿ ಪಿನವ್ರನ್ನ ನಂಬಕ್ಕಾಗಲ್ಲ ಇವ್ರು ಏನು ಮಾಡ್ತಾರೋ ಅಂತ ಒಂದು ಡೌಟು ಎರಡನೇದು ತನ್ನ ತನ್ನದಾಗ್ತಾ ಇದೆ ಆದರೆ ತನ್ನ ಪುತ್ರನ ರಾಜಕೀಯವನ್ನು ಭದ್ರಪಡಿಸಲಿಕ್ಕೆ ಗ್ಯಾರಂಟಿಯಾಗಿ ಖಚಿತತ್ವದಲ್ಲಿ ಆಗ್ತಿಲ್ಲ ಅಂತ ಅವ್ರಿಗೊಂದು ಚಿಂತೆ ಮೂರನೇದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಅವ್ರಿಗೆ ಬಿಜೆಪಿಗೆ ಬಂದಿದ್ದೇ ಯಡಿಯೂರಪ್ಪನವರಿಂದಾಗಿ ಇಲ್ಲಿದ್ರೆ ಅವ್ರು ಬರ್ತಿರ್ಲಿಲ್ಲ ಕಾಂಗ್ರೆಸ್ಸನ್ನು ಬಿಟ್ಟವ್ರು ಬಂದಿದ್ದೇ ಯಡಿಯೂರಪ್ಪನವ್ರಿಗೋಸ್ಕರ ಆದರೆ ಕಾಲಾನಂತರದಲ್ಲಿ ನಡೆದಾಗ ಈಗ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿ ಆದಾಗ ಅವರನ್ನು ಮೈಸೂರಿನ ಉಸ್ತುವಾರಿಯಾಗಿ ನೇಮಿಸಲಿಲ್ಲ ಆ ಬದಲು ತೆಗೆದುಕೊಂಡೋಗಿ ಚಾಮರಾಜನಗರಕ್ಕೆ ಹಾಕಿದ್ರು ಅಲ್ಲಿಗೆ ಹೊಸದಾಗಿ ವಲಸೆ ಬಂದಿದ್ದ ಸೋಮಶೇಖರನ್ನ ಹಾಕಿಟ್ಕೊಟ್ರು ಇನ್ನು ನಾಲ್ಕನೆಯದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಜಯೇಂದ್ರ ಅವರ ಆಸಕ್ತಿಗಳು ಹೆಚ್ಚಾಗ್ತಾ ಹೋದಂತೆ ಸೋಮಣ್ಣ ಮತ್ತು ವಿಜಯೇಂದ್ರ ನಡುವೆ ಮೂಡಿದ ಕೆಲವು ಬಿರುಕುಗಳು ಅಂತಿಮವಾಗಿ ಅದು ಯಡಿಯೂರಪ್ಪ ಮತ್ತು ಸೋಮಣ್ಣನವರ ನಡುವೆಯೇ ಉದ್ಭವವಾಯಿತು ಹಾಗಾಗಿ ಅಲ್ಲಿ ಒಂದು ನಿರ್ಲಕ್ಷ್ಯಕ್ಕೆ ಗುರಿಯಾದರು ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲವನ್ನು ದಾಟಲು ಸೋಮಣ್ಣ ಒಂದು ರೀತಿ ರಕ್ಷಣೆಯನ್ನು ಪಡೆದುಕೊಳ್ಳಲು ಈ ಸಂತೋಷ ಅಥವಾ ಸಂತೋಷ ಕಡೆಯವರ ಗುಂಪುಗಳಲ್ಲಿ ಹೆಚ್ಚು ಗುರುತಿಸಿಕೊಳ್ಳಲು ಪ್ರಾರಂಭ ಮಾಡಿಕೊಂಡ್ರು ಇದು ಯಡಿಯೂರಪ್ಪನವ್ರನ್ನ ಇನ್ನಷ್ಟು ಕೆರಳಿಸ್ತು ಈ ಕಡೆಯಿಂದ ಹಾಗಾಗಿ ಇವೆಲ್ಲದ ವಿಪರೀತ ಗೋಜುಲುಗಳಿಗೆ ಹೋಗಿ ಈ ಹಂತವನ್ನು ತಲುಪಿದೆ ಇದು ಒಂದು ಕಾರಣದಿಂದ ಆಗಿರುವಂಥದ್ದಲ್ಲ ಇದು ಬಿ ಜೆ ಪಿನಲ್ಲಿ ಅವ್ರಿಗೆ ಟಿಕೆಟ್ ಇರಲಿ ಅವ್ರ ಮಗನಿಗೆ ಕೊಡ್ತೀವಿ ಏನಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಅವ್ರು ಹೋದ ಚುನಾವಣೆಯಲ್ಲೇ ಅದನ್ನು ಪ್ರಯತ್ನ ಪಟ್ಟಿದ್ರು ಆಗಿರಲಿಲ್ಲ ಹಾಗಾಗಿ ಸೋಮಣ್ಣ ಅವರ ಮನೋಸ್ಥಿತಿ ಈ ಹಂತವನ್ನು ತಲುಪಿದೆ ಅಂತ ನಾನು ಪರಿಭಾವಿಸ್ತೀನಿ ಬೆಂಬಲಿಗಳು ಆಮೇಲೆ ಲಾಸ್ಟ್ಲಿ ಬ ಬಸವರಾಜ್ ಲಾಸ್ಟ್ಲಿ ಲಾಸ್ಟ್ಲಿ ಬಸರಾಜ್ ಬೊಮ್ಮಾಯಿ ಸಿ ಎಂ ಆದಮೇಲೆ ಬೆಂಗಳೂರು ಉಸ್ತುವಾರಿ ಕೊಡ್ತಾರಾ ಅಂತ ಲೆಕ್ಕ ಹಾಕಿದ್ರು ಅದಕ್ಕೂ ಅಶ್ವತ್ಥನಾರಾಯಣ ನಾರಾಯಣ ಅಶೋಕ್ದೆಲ್ಲ ಗಲಾಟೆ ಆಯಿತು ಹಾಗಾಗಿ ಅಶೋಕು ಸೋಮಣ್ಣಗೂ ಹೊತ್ಕೊಂಡಿದೆ ಹೀಗಾಗಿ ಗೋಜಲ್ಗಳು ಒಂದಾದ ಒಂದು ಒಂದಾದ ಒಂದು ನಡೆದಿದೆ ಬಟ್ ಬೆಂಬಲಿಗರು ಮುಖ್ಯಮಂತ್ರಿ ಮಾಡಬೇಕು ಸೋಮಣ್ಣ ಅವ್ರನ್ನ ಅಂತ ಬಿಗಿ ಪಟ್ಟಿ ಹಿಡಿದಿದ್ದಾರೆ ಸರ್ ಅದು ಒಂದು ಡಿಮಾಂಡ್ ಅವ್ರದು ರೈ ಸುಮ್ಮನೆ ಜೋಕ್ ಮಾಡಕ್ಕೆ ಒಂದು ಇತಿ ಮಿತಿ ಇದೆ ಸುಮ್ಮನೆ ಇರ್ರಿ ಬಿಗಿ ಪಟ್ಟು ಏನು ಬಿಗಿ ಪಟ್ಟು ಏನು ಧೃತರಾಷ್ಟ್ರ ಇದು ತಪ್ಕೊಂಡ್ಬಿಡ್ತಾರೆ ಈಗ ಬದೇ ಸುಮ್ಮನೆ ಸುಮ್ಮನೆ ಅವ್ರು ಹೇಳ್ತಾರೆ ಯಾರೋ ಕೂತ್ಕೊಂಡು ಮೈಕ್ ಸಿಕ್ತು ಅಂತ ಒಬ್ಬ ಉಡಾಪೆ ಬಿಡ್ತಾನೆ ಅಂತಂದರೆ ಸಿ ದಾಟ್ ಸ್ಟೇಜ್ ಹ್ಯಾಸ್ ಕ್ರಾಸ್ಡ್ ಅನ್ನೋ ಕಾಮನ್ ಸೆನ್ಸ್ ಶುಡ್ ಬಿ ದೇರ್ ಯಾರಿಗೇ ಆಗಲಿ ಅದಿಲ್ಲ ಕೋರ್ ಕಮಿಟಿ ಇದು ಹೇಳ್ತಾ ಇದ್ದಾರಲ್ಲ ದಟ್ ಮೇ ಬಿ ಅ ಪಾಸಿಬಿಲಿಟಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದು ಚೀಫ್ ಮಿನಿಸ್ಟರ್ ಮಾಡ್ಬೇಕು ನಾಳೆ ಅಂತಂದು ಒಳ್ಳೆ ಕಥೆ ಐತೆ ನಾಳೆ ವಿಜಯೇಂದ್ರನ ಬೆಂಬಲಿಗರ ಸಭೆ ಎಷ್ಟು ಜನ ಮೂರು ಸಾವಿರ ಜನ ಎರಡು ಸಾವಿರ ಜನ ಒಂದು ಸಭಾಂಗಣ ಅಲ್ಲಿ ವಿಜಯೇಂದ್ರನನ್ನು ಪ್ರಧಾನಮಂತ್ರಿ ಮಾಡದಿದ್ದರೆ ಅಂದರೆ ಏನು ಮಾಡ್ಬೇಕು ನಾವು ಅದೇ ಸಾರ್ ಬಿಗಿಪಟ್ಟು ಹಿಡಿದು ಬಿಟ್ಟಿದ್ದಾರೆ ಸಾರ್ ವಿಜಯೇಂದ್ರನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತೆ ಬಿಗಿಪಟ್ಟು ಸಾರ್ ಇವೆಲ್ಲ ಟಿ ವಿಗೆ ಪೇಪರ್ಗೆ ಹೆಡ್ಲೈನ್ ಹಾಕಕ್ಕೆ ಚೆನ್ನಾಗಿರುತ್ತೆ ಅಷ್ಟೆ ಎಸ್